ಶಬರಿಮಲೆಗೆ ಹೊರಟಿದ್ದ ಮಿನಿ ಬಸ್ ಅಪಘಾತಕ್ಕೀಡಾಗಿದೆ. ಇಬ್ಬರಿಗೆ ಗಾಯಗಳಾಗಿದೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಉರುಳಿ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಶಬರಿಮಲೆಗೆ ಹೊರಟಿದ್ರು, ಈ ಸಂದರ್ಭದಲ್ಲಿ ಮಿನಿ ಬಸ್ ಅಪಘಾತಕ್ಕೀಡಾಗಿದೆ, ಇಬ್ಬರಿಗೆ ಗಾಯ ಆಗಿದೆ. ನಿಯಂತ್ರಣ ಕಳೆದುಕೊಂಡು ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದು ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಮಂಡ್ಯದ ಬೆಂಗಳೂರು ಮೈಸೂರು ನೂತನ ಹೆದ್ದಾರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಗಳೂರಿನ ಕೆಂಗೇರಿಯಿಂದ ಈ ಮಿನಿ ಬಸ್ ಹೊರಟಿತ್ತು. ಮಂಡ್ಯ ಹೊರವಲಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಆಕ್ಸೆಲ್ ಕಟ್ಟಾಗಿ ಈ ರೀತಿ ಅಪಘಾತ ಆಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಮಿನಿ ಬಸ್ಸು, ಸುಮಾರೊಂದು 34 ಜನ ಇದ್ದರು ಅಂತ ಅನಿಸುತ್ತೆ. ನೋಡಿ, ಮುಂಭಾಗ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ. ಅಯ್ಯಪ್ಪನ ಭಕ್ತರು ಎಲ್ಲರೂ ಕೂಡ ಅಯ್ಯಪ್ಪನ ಧ್ಯಾನ ಮಾಡ್ತಾ ಹೋಗ್ತಾಯಿದ್ರು, ಭಜನೆ ಮಾಡ್ತಾ. ನೋಡಿ, ಈ ರೀತಿಯಾಗಿ ಅಪಘಾತ ಆಗಿದೆ. ಒಂದು ಕ್ಷಣ ಆತಂಕಕ್ಕೆ ಒಳಗಾಗಿದ್ದರು. ಎಲ್ಲರೂ ಕೂಡ ಭಜನೆಯಲ್ಲಿ ಮಗ್ನರಾಗಿಬಿಟ್ಟಿದ್ರು. 20 ಹೆಚ್ಚು ಭಕ್ತರಿದ್ದರು. ಸದ್ಯಕ್ಕೆ ಗಾಯಾಳುಗಳನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದು ಆಮೇಲೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಇದು ಬೆಳ್ಳಂ ಬೆಳಗ್ಗೆ ಆಗಿದ್ದು. ಏನಾದರೂ ವಾಹನ ಸಂಚಾರ ಜಾಸ್ತಿ ಇತ್ತು ಅಂತ ಹೇಳಿದರೆ ಸಹಜವಾಗಿ ಅಲ್ಲಿ ಅನಾಹುತಗಳಾಗ್ತಾಯಿತ್ತು. ಬೆಂಗಳೂರಿನ ಕೆಂಗೇರಿಯಿಂದ ಮಿನಿ ಬಸ್ ಹೊರಟಿತ್ತು. ಅವರೆಲ್ಲರೂ ಕೂಡ ನಾವು ಶಬರಿಮಲೆಗೆ ಹೋಗ್ತೀವಿ, ದರ್ಶನ ಮಾಡ್ತೀವಿ ಅಯ್ಯಪ್ಪಂದು ಅಂಥೇಳಿ ಬಹಳ ಆಸೆ ಪಟ್ಕೊಂಡು ಹೋಗ್ತಾಯಿದ್ರು. ಬಟ್ ಈಗ ಅರ್ಧಕ್ಕೆ ಅವರ ಒಂದು ಪ್ರಯಾಣ ಮೊಟಕುಗೊಳಿಸಿದೆ. Thank you.